ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನ್ ಲಕ್ಷ್ಮಿ ಬಿರಾದಾರ್. ಗಂಡಸಾಗಿದ್ದರೆ ನಡಹಳ್ಳಿ ಪ್ರೂವ್ ಮಾಡಬೇಕು, ಇಲ್ದಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಸುದ್ದಿಗೋಷ್ಠಿಯಲ್ಲಿ ಗುಡುಗಿದ ಎಂ ಬಿ ಪಾಟೀಲ್. ವಿಜಯಪುರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂ ಬಿ ಪಾಟೀಲ್, ನಾರಿಮನ್ ಅವರು ಬಂದು ನೀರಾವರಿ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಏನು ಹೇಳಬೇಕಾಗಿತ್ತು ಅದನ್ನ ನಾನು ನಿಮಗೆ ಹೇಳಿದ್ದೇನೆ. ಹಾದಿಗೆ ಹೋಗುವವರಿಗಾರ್ಗೂ ನಾನು ಉತ್ತರ ಕೊಡುವುದಿಲ್ಲ. ಜಿಲ್ಲೆಗೆ ಇಷ್ಟೊಂದು ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಲು ನಾವು ಹೋದ್ರೆ ಅದಕ್ಕೆ ಹೆಮ್ಮೆ ಪಡಬೇಕು. ಅಧಿಸೂಚನೆ ಆಗದೆ ಒಂದಿಷ್ಟು ಕಾಮಗಾರಿಗಳನ್ನ ನಾವು ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ರು ಅವರು ಮಾತನಾಡುವುದು ನೋವಾಗುತ್ತದೆ. ಅಧಿಸೂಚನೆಗೂ ಮುಂಚೆ ಕೆಲಸ ಮಾಡಿದ್ದು ನನ್ನ ತಪ್ಪ. 1,000 ಕಿಲೋಮೀಟರ್ದಷ್ಟು ಜಿಲ್ಲೆಯಲ್ಲಿ ಕ್ಯಾನಲ್ ಕಾಮಗಾರಿಗಳನ್ನ ನಾನು ಮಾಡಿದ್ದೇನೆ. ಬದ್ಧತೆಯಿಂದ ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ಇವುಗಳು ಒದರುತ್ತವೆ. ಮಧ್ಯಾಹ್ನ ಊಟ ಮಾಡದೆ ನೀರಾವರಿ ಯೋಜನೆಗಳ ಕೆಲಸ ಮಾಡಿದ್ದೇನೆ. ಇಂಥವರ ಮಾತಿಗೆ ನಾನು ಇಂದು ಪ್ರತಿಕ್ರಿಯೆ ನೀಡಲ್ಲ. ನಡಹಳ್ಳಿ ನನ್ನ ಮೇಲೆ ಭ್ರಷ್ಟಾಚಾರ ಹಾಗೂ ಕಳಪೆ ಕಾಮಗಾರಿಗಳ ಕುರಿತು ಆರೋಪ ಮಾಡುತ್ತಿದ್ದಾನೆ. ನಡಹಳ್ಳಿಗೆ ನಾನು ಸುಮ್ಮನೆ ಬಿಡುವುದಿಲ್ಲ. ನಾನು ಕಾನೂನು ಹೋರಾಟ ಮಾಡುತ್ತೇನೆ. ಹಗರಣದ ಕುರಿತು ಗಂಡಸಾಗಿದ್ರೆ ನಡಹಳ್ಳಿ ಪ್ರೂವ್ ಮಾಡಬೇಕು, ಇಲ್ದಿದ್ರೆ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಗುಡುಗಿದ್ರು. ನಡಹಳ್ಳಿಗೆ ಈ ನಡಹಳ್ಳಿ ಏನು ಈ ಆರೋಪಗಳು ಮಾಡ್ತಾ ಇದ್ದಾನೆ, ವಿಶ್ವಾಸವಾಗಿ ಭ್ರಷ್ಟಾಚಾರ ಬಗ್ಗೆ, ಕಳಪೆ ಕಾಮಗಾರಿ ಬಗ್ಗೆ, ಈ ಎಲ್ಲ ಅವನಿಗೆ ತಿಳಿದಿರಬೇಕು. ಅವನೊಬ್ಬ ಶಾಸಕ ಇದ್ದಾನೆ. ಈ ಕಾಂಟ್ರಾಕ್ಟ್ಸು ಇದು ಮಾಡುವಂಥದ್ದು ಎಲ್ಲವೂ ಕೂಡ ನಾನು ಮಾಡಿದಲ್ಲ. ಅದು ಅಲ್ಲಿ ಎಕ್ಸಿಕ್ಯೂಟಿವ್ ಸಿ ಇ ಎಂಡಿ ಬೋರ್ಡ್ ಇರ್ತದೆ. ನಾವು ನಮ್ಮ ರೋಲ್ ಬರೋದು ಬೋರ್ಡ್ನಲ್ಲಿ ಮಾತ್ರ. ಬೋರ್ಡ್ನಲ್ಲಿ ಒಂದು ದಿವಸ ಅವರು ರೆಕಮೆಂಡ್ ಟಿ ಎ ಸಿ ಇರ್ತದೆ, ಟೆಕ್ನಿಕಲ್ ಸಬ್ ಕಮಿಟಿ ಇರ್ತದೆ, ರೆಕಮೆಂಡ್ ಮಾಡಿ ಮೇಲೆ ಒಂದು ದಿವಸ ನಾವು ಬರ್ತೀವಿ. ಎಂ ಬಿ ಪಾಟೀಲ್ ಕಾಂಟ್ರಾಕ್ಟ್ ಹಂಚಂಗಿಲ್ಲ, ಚೀಟಿ ಇಟ್ಕೊಂಡು ಕಿಸೆದಾಗ. ಆಮೇಲೆ ಇವನು ಆರೋಪ ಏನು ಮಾಡಿದ್ದಾನೆ ನಡಹಳ್ಳಿ, ಈ ನಡಹಳ್ಳಿ ಆರೋಪ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಏನು ಮಾಡಿದ್ದಾನೆ, ಕಳಪೆ ಕಾರ್ಮಾರ ಲೆಟ್ ಇಮ್ ಕಂಪ್ಲೇಂಟ್. ಅವ್ರು ಯಾರು ಕಳಪೆ ಕಾಮಗಾರಿ ಕಾಂಟ್ರಾಕ್ಟರ್ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತದೆ, ಲೆಟ್ ಇಮ್ ಕಂಪ್ಲೇಂಟ್. ಬಟ್ ಏನು ಎಂ ಬಿ ಪಾಟೀಲ್ ಕ್ಯಾನಲ್ ಮಾಡಿದಾನಾ? ಮತ್ತೆ ಎಷ್ಟೋ ಕಡೆ ಇವನೇ ರಿಂಗ್ ಮಾಡ್ಕೊಂಡು ಗುತ್ತಿಗೆ ಇದ್ದಾಗೆಲ್ಲ ಓಡಾಡ್ತಿದ್ದ, ನನಗೆ ಅದನ್ನು ಗೊತ್ತದ. ನನ್ನ ಕಡೆನೂ ಕೂಡ ಸಲ ಒಂದ್ಸಲ ಬಂದಿದ್ದ, ನನಗೆ ಅದು ಗುತ್ತಿಗೆ ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಹೇಳಿ ಅದೆಲ್ಲ ಹೇಳಿದ್ರ ಸರಿ ಆಗೋದಿಲ್ಲ. ನಮ್ಮವ್ರು ಗುತ್ತಿಗೆ ಕೊಡಿಸ್ರಿ ನನಗೆ ಬಂದಿದ್ದ ಅದು ಕರ್ಬಿಡ. ಅವಂದೆಲ್ಲ ಏನೇನು ಕೊಡುಗೆ ಇದೆಲ್ಲ ಹೇಳ್ತೀರಿ, ಇದೆಲ್ಲ ಈ ಕೊಡುಗೆ ಬರೀ ಮೊದಲು ಏನ್ರಿ. ಅದಕ್ಕೆ ಈ ನಡಹಳ್ಳಿಗೆ ಹಂಗೆ ಹಿಂಗೆ ಬಿಡಲ್ಲ ನಾನು. ಒಂದು ನಾನೀಗ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಕೋತೀನಿ. ಯಾವ್ದಕ್ಕೆ ಏನೇನು ಕೈಕೋತೀನಿ ಎಲ್ಲ ನಾನು ಅಡ್ವೊಕೇಟ್ಸ್ ಮಾತಾಡಿದ್ ಈಗ ಹೇಳಿದಲ್ಲ, ಕಾನೂನಾತ್ಮಕ ಕ್ರಮ ಕೈಕೋತೇನೆ. ಕೈಕೊಂಡು ಮಾವ ಐದಾರು ಹೇಟು ಪ್ರೂ ಎಂ ಬಿ ಪಾಟೀಲ್ ಭ್ರಷ್ಟಾಚಾರ, ಎಂ ಬಿ ಪಾಟೀಲ್ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಎಂ ಬಿ ಪಾಟೀಲ್ ಏನಿದ್ದಾನೆ ಅಂತೇಳಿ. ಎಷ್ಟು ಪ್ರೂ ಎಂ ಬಿ ಪಾಟೀಲ್ ಒಂದು ಪೈಸೆ ಹಗರಣ, ಒಂದು ಪೈಸೆ ಏನು ಮಾಡಿದರೆ ಅದಕ್ಕೆ ಎಷ್ಟು ಪ್ರೂ? ಪ್ರೂವ್ ಮಾಡೋಕ್ಕಾಗಲಿದ್ರೆ ಅವನು ಹೋಗ್ತಾನೆ ಜೈಲಿಗೆ. ಎರಡೂ ಕೆಲಸ ಆಗ್ತದೆ. ಐದಾರು ಇದ್ದು ಆಯಿತು, ನಾನು ಸವಾಲು ಹಾಕ್ತೀನಿ ಅವನಿಗೆ. ಲೆಟ್ ಇಮ್ ಪ್ರೂವ್. ನಾನೀಗ ನಾನು ಕೇಸ್ ಮಾಡ್ತೀನಿ, ನಾನು ಲೀಗಲ್ ಆ್ಯಕ್ಷನ್ ತಗೋತೀನಿ. ಅವನು ಪ್ರೂವ್ ಮಾಡಬೇಕು ಗಂಡಸಾಗಿದ್ರೆ, ಇಲ್ಲಕಂದ್ರೆ ಅವನು ಅನುಭವಿಸಬೇಕು. ಇನ್ನು ರಾಜ್ಯ ಮಟ್ಟದ ಪತ್ರಿಕೆಯೊಂದರಲ್ಲಿ ಒಂದು ಪತ್ರದ ಕುರಿತು ವೈರಲ್ ಆಗಿದೆ. ಅದು ತುಂಬಾ ಹಳೆಯ ಪತ್ರ. ಅದನ್ನ ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ವೈರಲ್ ಮಾಡಲಾಗುತ್ತಿದೆ. ಲಿಂಗಾಯತ್ ಧರ್ಮ ನನ್ನ ಅಸ್ಮಿತೆ, ಅದಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಆದ್ರೆ ಇಂತಹ ಕೀಳು ಮಟ್ಟದ ಕೆಲಸಕ್ಕೆ ನಾನು ಇಳಿಯಲು ಹೋಗಲ್ಲ. ನಾನು ಎಷ್ಟು ದಿನ ರಾಜಕೀಯದಲ್ಲಿ ಇರುತ್ತೇನೆ ಗೊತ್ತಿಲ್ಲ. ಆದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರಲು ನಾನು ಬಿಡುವುದಿಲ್ಲ. ಅಂತ ಸಮಯವೇನಾದ್ರೂ ಬಂದ್ರೆ ನಾನು ರಾಜಕೀಯದಿಂದ ಹೊರ ಹೋಗುತ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಸಭ್ಯ ಶಬ್ದ ಬಳಸುವ ಕುರಿತು ಕಠಿಣ ಕ್ರಮ ಜರುಗಿಸಲು ಸೈಬರ್ ಪೊಲೀಸರಿಗೆ ಸೂಚಿಸಿದ್ದೇನೆ ಎಂದರು. ವಿಚಾರ ಇವತ್ತು ಒಂದು ಪ್ರಮುಖ ರಾಜ್ಯದ ಪ್ರಮುಖ ವಾಹಿನಿಯಲ್ಲಿ ಎಲ್ಲಿದ್ದರೆ ಮಂತೇಶ್ ಸುದ್ದಿ ಬಂದಿದೆ. ಲಿಂಗಾಯತ ಧರ್ಮ ಮಂಡಳಿಗೆ ಲೋಕಸಭೆ ಮತದಾನ ವಸ್ತಿನಲ್ಲಿ ಕಾಂಗ್ರೆಸ್ ಕಂಗಾಲು ಮತ್ತೆ ಪತ್ರಿಕೆ ಕಿಡಿಯುವ ಚಿತ್ರದ ಬಿ ಪಾಟೀಲ್ ಸೋನಿಯಾ ಗಾಂಧಿಗೆ ಪತ್ರ ಬರೆದ ಎಂ ಬಿ ಪಾಟೀಲ್ ಕ್ವಶನ್ ಮಾರ್ಕ್ ಇದೆ. ಧರ್ಮ ಒಡೆದರೆ ಲಾಭಕರ ಹಾಕಿ ಬಿ ಎಲ್ ಡಿ ಅಸೋಸಿಯೇಷನ್ ಬಿಜಾಪುರ ಲಿಂಗಾಯತ ಡಿಸ್ಟ್ರಿಕ್ಟ್ ಬಂಗಾರಮ್ಮ ಕಂಪನಿ ಸೋನಿಯಾ ಗಾಂಧಿ ಅದು ಸಜೆಸ್ಟ್ ಡೇಟೆಡ್ 9/2017. ನಾ ಐ ಹ್ಯಾಡ್ ಸಜೆಸ್ಟೆಡ್ ಅಲಾಂಗ್ ವಿತ್ ಅ ಫ್ಯೂ ಮಿನಿಸ್ಟರ್ಸ್ ಹ್ಯಾಡ್ ಅನ್ ಎಕ್ಸ್ಟೆನ್ಷನ್ ಅಲಾಬರೇಟ್ ಡಿಸ್ಕಷನ್ ವಿತ್ ರಿಪ್ರೆಸೆಂಟೇಟಿವ್ಸ್ ಆಫ್ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ಸ್ ಅಂಡ್ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ರಿಗಾರ್ಡಿಂಗ್ ಸ್ಟ್ರಾಟಜಿ ಟು ಬಿ ಅಡಾಪ್ಟೆಡ್ ಫಾರ್ 2018 ಇಲೆಕ್ಷನ್ ಟು ಕರ್ನಾಟಕ ಅಸೆಂಬ್ಲಿ ಟು ಎಲ್ರಿ
ಅಂತೇಳಿ ಯಾವುದೋ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತೆ, ಆರ್ ಎಸ್ ಎಸ್ ಟೈಟ್ ಸ್ಪೋರ್ಟ್ ಹಾಕಕತ್ತೆ, ಹಿಂದೂ ರಾಷ್ಟ್ರ ಇದು ಮಾಡಕಂತೆ ಏನ್ರಿ, ಅದಕ್ಕೆ ಮೆಗಾ ಕಾನ್ಫರೆನ್ಸ್ ಮಾಡ್ತಾ ಇದೀನಂತೆ ಏನ್ರಿ, ಜೆ ಸಿ ಸಿ ಮತ್ತು ಡಬ್ಲ್ಯೂ ಐ ಒ ಏನ್ರಿ, ವರ್ಲ್ಡ್ ಇಸ್ಲಾಮಿಕ್ ವರ್ಲ್ಡ್ ಡಬ್ಲ್ಯೂ ಐ ಅಂದ್ರೆ ವರ್ಲ್ಡ್ ಇಸ್ಲಾಮಿಕ್ ಲಿಂಗಾಯಸ್ ಉತ್ತರ್ ಪೋಸ್ ಅಂತ ಬೈ ಅಡಾಪ್ಟಿಂಗ್ ದಿಸ್ ಡಿವೈಡ್ ಹಿಂದೂ ಮುಟ್ರೆ ಮುಸ್ಲಿಂ ಸ್ಟ್ರಾಟಜಿ ವಿ ನೀಡ್ ಯುವರ್ ಪ್ರೆಸಿಷನ್ ಗೈಡೆನ್ಸ್ ಅಂತ ಎಂಪಿ ಪಾಟೀಲ್. ಜಾಲತಾಣದಲ್ಲಿ ವೈರಲ್ ಆದ ಪತ್ರ ಇವು 2017 ಅಸೆಂಬ್ಲಿದಾಗ ಚುನಾವಣೆದಾಗ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು. ಇದು ಫ್ಯಾಬ್ರಿಕೇಟೆಡ್ ಬಿಎಲ್ಡಿ ಅಸೋಸಿಯೇಷನ್, ಇದು ಫ್ಯಾಬ್ರಿಕೇಟೆಡ್. ನಾನು ಇದ್ರೂ ಕೂಡ ಸ್ವಲ್ಪ ವೆರಿಫೈ ಮಾಡ್ತಾ ಇದ್ದೀನಿ. ಅವಾಗ ನಾನು ಗಂಭೀರವಾಗಿ ತಗೊಳ್ಳಿಲ್ಲ. ಯಾರ್ಯಾರು ನನಗೆ ಕೇಳಿದ್ರು, ನನಗೆ ಎನ್ ಡಿ ಟಿ ವಿದವ್ರು ಕೇಳಿದ್ರು, ಇಂಡಿಯಾ ಟುಡೇದವ್ರು ಕೇಳಿದ್ರು, ಏನನ್ನ ಐ ಬಿ ಎನ್ದವ್ರು ಕೇಳಿದ್ರು, ಭಾಳಷ್ಟು ಮಾಧ್ಯಮದವ್ರು, ಭಾಳ ಪ್ರಿಂಟ್ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದ್ರು, ಭಾಳಷ್ಟು ಜನ ಕೇಳಿದ್ರು. ಅವಾಗ ನಾನು ಅದಕ್ಕೆ ಉತ್ತರ ಕೊಟ್ಟೆ, ಇದು ಫೋರ್ಜ್ಡ್ ಇದೆ, ಫ್ಯಾಬ್ರಿಕೇಟೆಡ್ ಇದೆ ಅಂತೇಳಿ ಅವಾಗೇನ ಉತ್ತರ ಕೊಟ್ಟೆ. ಅದಕ್ಕೆ ಅದೇನಷ್ಟು ಈ ರೀತಿ ಫೋರ್ಜರಿ ಮಾಡೋದು ಫ್ಯಾಬ್ರಿಕೇಟ್ ಮಾಡೋದಕ್ಕೆ ಬಾಲ್ ಹೊಡೆದಲ್ಲ. ನಿಮ್ಮ ಲೆಟರ್ ಪ್ಯಾಡ್ ಇರ್ತದೆ, ಆ ಲೆಟರ್ ಪ್ಯಾಡ್ ಮೇಲೆ ಅದು ಬಿ ಎಲ್ ಡಿ ಅಸೋಸಿಯೇಷನ್ ಲೆಟರ್ ಪ್ಯಾಡ್ನಲ್ಲಿ ಎಂ ಬಿ ಪಾಟೀಲ್ ಗೃಹ ಮಂತ್ರಿ ಇದು ನೀರಾವರಿ ಮಂತ್ರಿ ಅಲ್ಲ, ಬಿ ಎಲ್ ಡಿ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಏನ್ರಿ, ಲೆಟರ್ ಪ್ಯಾಡ್ ಮೇಲೆ ಈಗ ಹಾಕಿ ಮೇಲೆ ಒಂದು ಹೆಡ್ ಲೆಟರ್ ಪ್ಯಾಡ್ ಹಾಕಿ ಕೆಳಗೊಂಡು ಇಟ್ಟು ನಡಬರ್ಗಿ ಮ್ಯಾಟರ್ ಹಾಕಿ ಮತ್ತೆ ಪೇಸ್ಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಅಂತವ್ರ ಕಾಮನ್ ಇವು ಏನ್ರಿ, ಈ ಥರ ಮಾಡಿ ಇದು ಮಾಡಿದೆ. ಅದನ್ನ ಮತ್ತೆ ಇವತ್ತು ಈ ಮುಖ್ಯವಾಹಿನಿಯಲ್ಲಿ ಬಂದಿದೆ. ಅದಕ್ಕೆ ಇದು ದಿಸ್ ಇಸ್ ದ ಟೋಟಲ್ ಬೇಸ್ಲೆಸ್ ಚಿಲ್ಲರೆತನದಿಂದ ಕೂಡಿದಂಥ ಒಂದು ಯಾರೋ, ಈಗ ನಾನು ಕಂಪ್ಲೇಂಟು ಲಾಂಚ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೆ, ಯಾಕಂದ್ರೆ ಅಷ್ಟೂ ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ. ಅವಾಗ ಎಲ್ಲರೂ ನಮ್ಮ ನಮ್ಮ ಒಪಿನಿಯನ್ ಕೇಳ್ಬಿಟ್ರು, ನಾವು ಅದಕ್ಕೆ ಇವನ್ ಐ ಡಿ ನಾಟ್ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ. ನಾ ಯಾರು ನಾನು ಕೇಳಿದ ಅವ್ರು ಹೇಳ್ಬಿಟ್ಟೆ, ನಾನು ನೀವು ಕೇಳಿದ್ರಿ ನಾನು ನೆನಪಿದೆ. ಯು ಆರ್ ಆಲ್ಸೋ ಅಷ್ಟೇ ಆಯ್ತು ಅವಾಗ ಈ ಲೆಟರ್ ಏನೋ ನಿಮಗೆ ಪ್ರಿಂಟ್ ಪಡೆಯುತ್ತೆ ಯಾರು ನೀವು ಅಂದ್ರೆ ಯಾರು ಕೇಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.